ಕೀರ್ತನೆಗಳು 121ನೇ ಅಧ್ಯಾಯ ಮೊದಲ ಎರಡು ವಚನಗಳು. ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಯಹೋವನಿಂದಲೇ ನನಗೆ ಸಹಾಯವು ಬರುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸ್ನೇಹಿತರೇ, ಮುದ್ದು ಮಕ್ಕಳೇ, ನಮ್ಮೆಲ್ಲರ ಪ್ರಾರ್ಥನೆ ಕೀರ್ತನೆಗಾರನೊಟ್ಟಿಗೆ ಅದೇ ಪ್ರಾರ್ಥನೆಯ ಒಂದು ಅನುಭವ ಪ್ರಸ್ತುತ ದಿನಗಳಲ್ಲಿ ಇರುವಂಥದ್ದಾಗಿರುತ್ತದೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ವಿಶ್ವದೊಟ್ಟಿಗೆ ಮಾನವರಾಗಿ ನಾವು ದೇವರಲ್ಲಿ ಸಹಾಯವನ್ನು ಕೋರುವಂಥವಾಗಿರ್ತೇವೆ. ಪ್ರಸ್ತುತ ದಿನಗಳಲ್ಲಿ ಇರುವಂಥ ಈ ವೇದನೆ ಹಾಗೂ ಈ ಅನಾರೋಗ್ಯದ ಭಯದಿಂದ ಯಾರು ನಮ್ಮನ್ನು ಬಿಡಿಸ್ತಾರೆಂದು ನಾವು ನಿರೀಕ್ಷೆಯಿಂದ ಒಂದು ಅದ್ಭುತ ಕಾರ್ಯಕ್ಕೋಸ್ಕರ ಕಾಯುವಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಸಭೆ ಪರವಾಗಿ, ಸಭಾಪಾಲನಾ ಸಮಿತಿ ಪರವಾಗಿ ದೇವರ ಸಮಾಧಾನವನ್ನು ಕೋರುವಾತನಾಗಿರ್ತೇನೆ. ನಮ್ಮ ಈ ಪ್ರಶ್ನೆಗಳು ಸದಾಕಾಲ ನಮಗೆ ಹೊಸ ಅನುಭವದ ಕಡೆಗೆ, ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಲಿ ಎಂದು ಹಾರೈಸುತ್ತಾ ತಮ್ಮ ಸಂಗಡ ಮೂರು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುವಾತನಾಗಿರ್ತೇನೆ. ಪ್ರಸ್ತುತ ದಿನಗಳಲ್ಲಿ ನಾವು ಯಾರೂ ಸಂದರ್ಶಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಮನೆಗಳಲ್ಲಿ ಅನೇಕರು ಕುಟುಂಬಗಳಲ್ಲಿಯೇ ಜೊತೆಯಾಗಿ ಇರುವಂಥರಾಗಿರ್ತೀರಾ. ನಮ್ಮ ಭಾರತ ರಾಷ್ಟ್ರದಲ್ಲಿ ನೋಡುವಂಥದ್ದಾದರೆ 70% ಮನೆಯಲ್ಲಿ ಅನೇಕ ರೀತಿಯಾದಂಥ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾಯಿದೆ ಎನ್ನುವಂಥ ಮಾಹಿತಿ ನಮಗೆ ಬರುವಂಥದ್ದಾಗಿರ್ತದೆ. ಮನೆಗಳಲ್ಲಿ ಜಗಳ, ಮಕ್ಕಳ ಮೇಲೆ ಶೋಷಣೆ, ಪತಿ ಪತ್ನಿಗಳ ಮೇಲೆ ಶೋಷಣೆಗಳು ನಡೀತಿದೆ ಎಂಬುದಾಗಿ. ಖಂಡಿತವಾಗಿ ಇಂದು ಸಮಾಜದಲ್ಲಿ ಇರುವಂಥ ನಮ್ಮೆಲ್ಲರಲ್ಲಿ ಕೂಡ ಅದೇ ಅನುಭವ ಆಗಿರ್ಬೋದು. ಆದರೆ ಇದನ್ನು ಹೇಗೆ ಹೋರಾಟ ಮಾಡಿ ಕೊರೋನಾ ಒಟ್ಟಿಗೆ ನಮ್ಮ ಸಾಮೂಹಿಕ ಹಾಗೂ ಕೌಟುಂಬಿಕವಾದಂಥ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂದು ಆಲೋಚನೆ ಮಾಡುತ್ತಿರುವಂಥ ಸಮಯದಲ್ಲಿ ಮೂರು ಕಾರ್ಯಗಳನ್ನು ನಿಮ್ಮ ಸಂಗಡ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುವ ಆತನಾಗಿರ್ತೇನೆ. ಒಂದನೆಯದಾಗಿ, ನಾವೆಲ್ಲರೂ ಕೂಡ ಈ ಒಂದು ಆಡಿಯೋ ಮುಖಾಂತರ ಒಂದೊಂದು ದಿನ ಆಸಕ್ತಿಯುಳ್ಳವರು ಹೆಸರುಗಳನ್ನು ಕೊಟ್ಟರೆ ಅವರವರ ಹೆಸರುಗಳನ್ನ ಒಂದೊಂದು ದಿನ ನೇಮಕ ಮಾಡಿ ಪ್ರತಿಯೊಬ್ಬರೂ ಬೈಬಲನ್ನು ಓದುವಂತೆಯೂ ಅದನ್ನು ರೆಕಾರ್ಡ್ ಮಾಡುವಂತೆಯೂ ಅದರೊಟ್ಟಿಗೆ ಪ್ರಾರ್ಥನೆಯನ್ನು ರೆಕಾರ್ಡ್ ಮಾಡಿ ನನಗೆ ಕಳಿಸುವಂಥದ್ದಾದರೆ ಇದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕುವಂಥನಾಗಿರ್ತೇನೆ. ಈ ಮುಖಾಂತರ ನಾವೆಲ್ಲರೂ ಕೂಡ ಬೈಬಲನ್ನು ಓದುವಂಥದ್ದು ಕೇಳುವಂಥ ಒಂದು ಅನುಭವ ಆಗ್ತದೆ. ಹಾಗೂ ನಾವು ಅಕಸ್ಮಾತಾಗಿ ಓದುವಂಥ ಅಭ್ಯಾಸವಿಲ್ಲದೆ ಇದ್ದರೆ ಅದನ್ನು ಈ ಸಮಯದಲ್ಲಿ ಒಂದು ಉಪಯೋಗಕರವಾಗಿ ಉಪಯೋಗಿಸುತ್ತಾ ನಾವು ಹಂಚಿಕೊಳ್ಳುವಂಥ ಒಂದು ಸಾಧ್ಯತೆ ಆಗುತ್ತದೆ. ಇದು ಕೂಡ ನಮ್ಮ ಒಂದು ಆತ್ಮಿಕ ಒಂದು ಧೈರ್ಯವನ್ನು ತರುವಂಥದ್ದಾಗಿರ್ತದೆ ಎಂದು ನಾನು ನಂಬುತ್ತೇನೆ. ಎರಡನೇದಾಗಿ, ಸಮಯವನ್ನು ಕಳೆಯುವುದು ಹೇಗೆ ಎಂಬುದಾಗಿ ಅನೇಕರು ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತಿರಬಹುದು. ತಮ್ಮ ಸಮಯಗಳನ್ನು ಕಳೀಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡುವಂಥರಾಗಿರ್ತೇವೆ. ರಸ ಪ್ರಶ್ನೆಯ ಒಂದು ಕಾರ್ಯಕ್ರಮ ಎಂಬುದಾಗಿ, ಅಂದರೆ ಒಂದು ಬೈಬಲ್ ಕ್ವಿಸ್ ಸತ್ಯವೇದದಿಂದ ನಿಮಗೆ 20 ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ನಾವು ಕಳಿಸುವಂಥರಾಗಿರ್ತೇವೆ. ಬೈಬಲಲ್ಲಿ ಹುಡುಕಿ ನೀವು ಅದಕ್ಕೆ ಉತ್ತರವನ್ನು ಬರೆಯುವಂಥದ್ದಾದರೆ ಸರಿ ಉತ್ತರಕ್ಕೆ ನಿಮಗೆ ಅಲ್ಲೇ ನಿಮಗೆ ಅಂಕಗಳನ್ನು ಕೊಡಲಾಗುತ್ತದೆ. ಈ ಮುಖಾಂತರ ನಾವೊಂದು ಚಟುವಟಿಕೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುವಂಥ ಮನೋಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥರಾಗಿರ್ತೇವೆ. ದಯಮಾಡಿ ಇದರಲ್ಲಿ ಭಾಗವಹಿಸುವಂತೆ ತಮ್ಮ ಒಂದು ಬೈಬಲ್ ನಾಲೆಜನ್ನು ಹೆಚ್ಚಾಗಿ ಮಾಡಿಕೊಳ್ಳುವಂತೆ ನಾನು ಬಯಸುವಾತನಾಗಿರ್ತೇನೆ. ನಾವು ಮತ್ತೆ ಸಭೆಗೆ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ಒಂದು ಹೊಸ ಅನುಭವದಿಂದ ಬರಲಿಕ್ಕೆ ಪ್ರಯತ್ನ ಮಾಡುವ. ಹಾಗೂ ಮೂರನೇದಾಗಿ, ಪ್ರತಿ ಶುಕ್ರವಾರ ತಮ್ಮೆಲ್ಲರ ಸಂಗಡ ಒಂದು ಬೈಬಲ್ ಸ್ಟಡಿಯನ್ನು ಸತತವಾಗಿ ಮೊದಲು ಮಾಡ್ತಾ ಇದ್ದಂಥ ರೀತಿಯಲ್ಲಿ ಈಗ ನಾವು ಸೇರಿ ಬರಲಿಕ್ಕೆ ಸಾಧ್ಯವಿಲ್ಲ. ಅರ್ಧ ಗಂಟೆ ಬೈಬಲ್ ಸ್ಟಡಿಯನ್ನು ಒಂದು ವಿಡಿಯೋ ಹಿಡಿದು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಕಳಿಸುವಾತನಾಗಿರ್ತೇನೆ. ದಯಮಾಡಿ ಅದನ್ನು ಕೂಡ ಗಮನಿಸಿ ಹಾಗೂ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಈ ರೀತಿಯಾಗಿ ತಮ್ಮ ಸಮಯವನ್ನು ಕಳೀಲಿಕ್ಕಾಗುವಂತೆಯೂ ತಮ್ಮ ಮಾನಸಿಕವಾದಂಥ ವೇದನೆಗಳ ಮಧ್ಯದಲ್ಲಿ ತಮ್ಮ ಆಲೋಚನೆಗಳನ್ನು ಬೇರೆ ಕಡೆಗೆ ದೇವರ ಕಡೆಗೆ ಸೆಳೀಲಿಕ್ಕೆ ಆಗುವಂತೆ ಈ ಪ್ರಯತ್ನಗಳನ್ನು ನಾನು ಮಾಡುವಾತನಾಗಿರ್ತೇನೆ. ಎಲ್ಲರೂ ಸ್ಪಂದಿಸ್ತೀರಾ ಅಂತ ನಾನು ನಂಬ್ತೇನೆ. ಇದರ ಮುಖಾಂತರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಎಂದು ನೀವು ಅಪೇಕ್ಷೆ ಪಡುವಂಥದ್ದಾದರೆ ಪರಸ್ಪರ ಅನ್ಯೂನತೆಯಲ್ಲಿಯೇ ಪರಸ್ಪರ ಸಹಕಾರ ನೀಡುವುದರಲ್ಲಿ ಪರಸ್ಪರ ಸಹಾಯಗಳನ್ನು ಹಾಗೂ ನೋವಿನಲ್ಲಿ ಸ್ಪಂದಿಸುವುದರ ಮುಖಾಂತರ ದೇವರ ಸಹಾಯವನ್ನು ನಾವು ಕಾಣಲಿಕ್ಕೆ ಒಂದು ಅವಕಾಶವಾಗುತ್ತದೆ. ದಯಮಾಡಿ ತಮ್ಮ ಆಸಕ್ತಿ ಉಳ್ಳವರು ತಮ್ಮ ಒಂದು ಭಾವನೆಗಳನ್ನು ನನ್ನ ಬಳಿಯಲ್ಲಿ ಹಂಚಿಕೊಳ್ಳುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಕಡೆಯದಾಗಿ, ಈಗಾಗಲೇ ಹೇಳಿರುವ ಹಾಗೆ ಮನೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ನಾವು ಶಕ್ತರಾಗಿರ್ತೇವೋ ಇಲ್ಲವೋ ಅದು ದೇವರಿಗೆ ಗೊತ್ತಿರ್ತದೆ. ಆದಷ್ಟು ತಮ್ಮೊಟ್ಟಿಗೆ ನಾನು ಸಹಾಯವನ್ನು ನೀಡಲಿಕ್ಕೆ ನಾನು ಬಯಸುವಾತನಾಗಿರ್ತೇನೆ. ಆದ ಕಾರಣ ಪ್ರತಿದಿನ 10-11 ಗಂಟೆಯವರೆಗೆ ಯಾರಿಗಾದರೂ ನನ್ನೊಟ್ಟಿಗೆ ಮಾತನಾಡಬೇಕು,
ತಮ್ಮ ಕಷ್ಟ ಸಂಕಷ್ಟಗಳನ್ನು ಹಂಚಿಕೊಳ್ಳಬೇಕು ಅಥವಾ ವಿಶೇಷ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂದು ಬಯಸುವಂಥವರು ನನ್ನನ್ನು ಸಂಪರ್ಕಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಿಮ್ಮ ಸ್ಕ್ರೀನಲ್ಲಿ ಬರುವಂಥ ನನ್ನ ನಂಬರನ್ನು ನೋಡ್ತಾ ನನ್ನ ಸಂಗಡ ಮಾತನಾಡಲಿಕ್ಕೆ ಇಷ್ಟಪಡುವಂಥವರು ಮಾತನಾಡುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೈಹಿಕವಾಗಿ ನಿಮ್ಮೊಟ್ಟಿಗೆ ಇಲ್ಲದೇ ಇದ್ದರೂ ಕೂಡ ಈ ಒಂದು ದೂರವಾಣಿಯ ಮುಖಾಂತರವಾಗಿ ಹಾಗೂ ಈ ಒಂದು ದೃಶ್ಯದ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಇರಲಿಕ್ಕೆ ನಾನು ಪ್ರಯತ್ನ ಮಾಡುವಾತನಾಗಿರ್ತೀನಿ. ದಯಮಾಡಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸೇವೆಯನ್ನು ಕೂಡ ತಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿರಿ. ಸದಾ ನಿಮ್ಮನ್ನು ನನ್ನ ಪ್ರಾರ್ಥನೆಯಲ್ಲಿ ನಾನು ನೆನೆಸ್ಕೊಳ್ಳುವಾತನಾಗಿರ್ತೀನಿ. ದೇವರು ನಿಮ್ಮನ್ನು ಹರಸಿ ಆಶೀರ್ವಾದ ಮಾಡಲಿ. ಧನ್ಯವಾದಗಳು.